ಚಿಕ್ಕೋಡಿ ಪಟ್ಟಣದ ಸಿಟಿಇ ಸಂಸ್ಥೆಯ ಶ್ರೀಮತಿ ಧರ್ಮಿಬಾಯಿ ಖೇಮಚಂದ್ ಶಹ ಕನ್ನಡ ಹಾಗೂ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕರಿಗಾಗಿ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕೋಡಿ ಪಟ್ಟಣದ ಸಿಟಿಇ ಸಂಸ್ಥೆಯ ಶ್ರೀಮತಿ ಧರ್ಮಿಬಾಯಿ ಖೇಮಚಂದ್ ಶಹ ಕನ್ನಡ ಹಾಗೂ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕರಿಗಾಗಿ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸೋಲು ಗೆಲುವುಗಳನ್ನು ಲೆಕ್ಕಿಸದೆ ಮುಕ್ತ ಮನಸ್ಸಿನಿಂದ ಆಟಗಳಲ್ಲಿ ಭಾಗವಹಿಸಿ ಎಂದು ಪಾಲಕರಿಗೆ ಹೇಳುತ್ತಾ ಶಾಲಾ ಆಡಳಿತಾಧಿಕಾರಿ ಆರ್ಪಿ ದೊಡ್ಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನೀವೆಲ್ಲರೂ ಮುಕ್ತ ಮನಸ್ಸಿನಿಂದ ಆಟಗಳಲ್ಲಿ ಭಾಗವಹಿಸಿ, ಸೋಲು ಗೆಲುವು ಮುಖ್ಯ ಅಲ್ಲ, ಇವತ್ತು ನೀವು ಎಷ್ಟು ಸಂತೋಷ ಪಡ್ತೀರಿ ಅಷ್ಟೇ ನಾವು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಸಾರ್ಥಕ ಆಗ್ತದ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಧ್ಯಾಹ್ನದ ಉಪಹಾರ ಯೋಜನೆಯ ಸಹ ನಿರ್ದೇಶಕರಾದ ಕೆಬಿ ತಳವಾರ್ ಮಾತನಾಡಿ, ಪಾಲಕರು ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿ ಸಕಾರಾತ್ಮಕ ಗುಣಗಳನ್ನು ಬೆಳೆಸಬೇಕು ಎಂದು ಕಿವಿಮಾತು ಹೇಳಿದರು. ಇವತ್ತು ಸಂಬಂಧಗಳ ಬೆಲೆ ಉಳಿಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೀವು ಮನೆಯಲ್ಲಿ ತಂದೆ ತಾಯಿಯಾಗಿ ಮಗುವನ್ನು ನೋಡ್ಬೇಕಾಗತ್ತೆ. ಇತ್ತು ಅದು ಫ್ರೆಂಡ್ಲಿ ಆಗಿ ನೋಡೋದು, ಯಾವ ಸಂದರ್ಭದಲ್ಲಿ ಯಾವ ವಿಷಯದಲ್ಲಿ ಫ್ರೆಂಡ್ಲಿ ಆಗಿ ನೋಡ್ಬೇಕು ಆ ವಿಷಯದಲ್ಲಿ ಫ್ರೆಂಡ್ಲಿ ಆಗಿ ನೋಡೋಣ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿಗೆ ತಂದೆ ತಾಯಿಯಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಮಗುವನ್ನು ಕಾಣಬೇಕು. ಅವನು ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತಿದ್ದಿ ಹೇಳ್ಬೇಕಾಗಿದೆ. ಇವತ್ತು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ರೂಲ್ ಮಾಡಲ್ ಯಾರಪ್ಪ ಅಂತಂದ್ರೆ ಫಸ್ಟ್ ಆಗ್ತಕ್ಕಂಥದ್ದು ತಂದೆ ತಾಯಿ, ಎರಡನೇದೇ ಯಾರಪ್ಪ ಅಂತಂದ್ರೆ ಶಿಕ್ಷಕ. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ಸಂಸ್ಥೆಯ ಉಪಾಧ್ಯಕ್ಷರಾದ ವಿಎಸ್ ಮಾಂಜ್ರೇಕರ್ ಪಾಲಕರು ಮಕ್ಕಳ ಪಾಠಗಳ ಜೊತೆಗೆ ಆಟಗಳ ಕಡೆಗೂ ಹೆಚ್ಚಿನ ಗಮನ ಕೊಡಬೇಕು ಎಂದು ಹೇಳಿದರು. ಅಧ್ಯಕ್ಷೀಯ ಭಾಷಣ ಮಾಡುತ್ತಾ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಎಸ್ಕೆ ಕುಲಕರ್ಣಿ ಆಟಗಳಲ್ಲಿ ಭಾಗವಹಿಸಿದ ಎಲ್ಲ ಪಾಲಕರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತಾಧಿಕಾರಿಗಳಾದ ಆರ್ಪಿ ದೊಡ್ಮನಿ, ಮುಖ್ಯೋಪಾಧ್ಯಾಯಿನಿ ಜಿಕೆ ನಾಡ್ಗೇರ್, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಬಿಎನ್ಎ ಸ್ವಾಗತಿಸಿದರು, ಎಸ್ಬಿ ಕಾಂಬಳೆ ನಿರೂಪಿಸಿದರು, ಕುಮಾರಿ ಎಸ್ಜೆ ಮೊಗ್ಲೆ ವಂದಿಸಿದರು.